ಹಾಲೆ ಲೂಯ್ಯ ಪ್ರೈಸ್ ದ ಲಾರ್ಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಿಮ್ಮಲ್ಲಿ ಬಹಳ ಜನ ಮದುವೆಯ ವಿಷಯವಾಗಿ ದೇವರ ಚಿತ್ತ ಏನು ಎಂದು ತಿಳಿಯಬೇಕು ಅಂತ ಅಂದ್ಕೊಳ್ತಿದ್ದೀರಿ ಮೊದಲಿಗೆ ನಿಮ್ಮ ಮದುವೆಯ ವಿಷಯವಾಗಿ ದೇವರ ವಾಗ್ದಾನ ಪಡೆದುಕೊಳ್ಳಬೇಕು ಇಲ್ಲ ದೇವರ ಚಿತ್ತ ತಿಳಿದುಕೊಳ್ಬೇಕು ನಿಮಗೆ ಸರಿಯಾದ ವ್ಯಕ್ತಿ ಯಾರು ಎಂದು ಅರ್ಥವಾಗದ ಪರಿಸ್ಥಿತಿಯಲ್ಲಿದ್ದರೆ ಇನ್ನು ಏನು ಮಾಡಬೇಕೆಂದು ತಿಳಿಯದಿದ್ದರೆ ಮನುಷ್ಯರ ಸಲಹೆಯನ್ನು ಕೇಳದೆ ದ ಬೆಸ್ಟ್ ಪ್ಲೇಸ್ ಟು ಗೋ ಅಂದರೆ ಅದು ದೇವರ ಸನ್ನಿಧಿ ಮೊಣಕಾಲುರಿದು ಪ್ರಾರ್ಥಿಸಿ ದೇವರು ನಿಮ್ಮೊಂದಿಗೆ ಮಾತನಾಡುವಂತೆ ಕೇಳಿಕೊಳ್ಳಿ ನೀವು ಇಷ್ಟಪಟ್ಟ ಕುಟುಂಬ ಅಥವಾ ನಿಮ್ಮನ್ನು ಇಷ್ಟಪಟ್ಟ ಕುಟುಂಬ ದೇವರ ಚಿತ್ತದಂತೆ ಇದೆಯೇ ಎಂದು ಕೇಳಿಕೊಳ್ಳಿ ಅದು ಬೈಬಲ್ ಮುಖಾಂತರ ದೇವರ ವಾಕ್ಯ ಇಬ್ರಿಯ ನಾಲ್ಕು ಹನ್ನೆರಡರಲ್ಲಿ ಹೇಳುತ್ತದೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ದೇವರು ತನ್ನ ವಾಕ್ಯದಿಂದ ನೇರವಾಗಿ ಮಾತನಾಡುತ್ತಾರೆ ದೇವರಿಗೆ ಅಂಗೀಕಾರವೇ ಇಲ್ಲವೇ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ ಅದಕ್ಕಾಗಿಯೇ ಮನುಷ್ಯರನ್ನು ಕೇಳುವುದಕ್ಕಿಂತ ದೇವರ ಇಷ್ಟವನ್ನು ಕೇಳಿಕೊಳ್ಳಿ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ ಎರಡನೆಯದು ಏನೆಂದರೆ ಪಾಸ್ಟಿಂಗ್ ಆ್ಯಂಡ್ ವೇಟಿಂಗ್ ಉಪವಾಸ ಪ್ರಾರ್ಥನೆಯಿಂದ ನಿರೀಕ್ಷಿಸುವುದು ನಾವು ಸಿದ್ಧರಾಗದೇ ಇದ್ದರೆ ದೇವರು ನಮಗೆ ಏನೂ ಕೊಡಲಾರನು ಉಪವಾಸ ಪ್ರಾರ್ಥನೆಯಿಂದ ದೇವರಿಗೆ ನಾವು ದೇವರೇ ನಿನ್ನ ಚಿತ್ತದಂತೆ ಆಗಲಿ ಎಂದು ಹೇಳಬೇಕು ಯಾಕೋಬ ನಾಲ್ಕು ಎರಡರಲ್ಲಿ ಬೈಬಲ್ ಹೇಳುತ್ತದೆ ನೀವು ಆಶಿಸಿದರೂ ಹೊಂದದೇ ಇದ್ದೀರಿ ದೇವರು ನಿಮಗೆ ಅಮೂಲ್ಯವಾದದ್ದನ್ನು ಕೊಡಬೇಕೆಂದು ಅಂದುಕೊಂಡಿದ್ದಾನೆ ಆದರೆ ಅಟ್ಲೀಸ್ಟ್ ನೀವು ದೇವರನ್ನು ಕೇಳದಿದ್ದರೆ ಹೇಗೆ ಪಡೆದುಕೊಳ್ತೀರಿ ಕೇಳಿರಿ ನೋವಿಲ್ಲದೆ ಆಶೀರ್ವಾದವಿಲ್ಲ ದೇವರನ್ನು ನಿಮ್ಮ ಜೀವಿತದಲ್ಲಿ ಆಹ್ವಾನಿಸಿರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಹೇಳುತ್ತದೆ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ ಉಪದ್ರವದಲ್ಲಿ ಸೈರಣಿ ಉಳ್ಳವರಾಗಿರ್ರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಬಹಳ ಸಲ ದೇವರಿಗೆ ಬೇಡಿಕೊಂಡದ್ದೆಲ್ಲ ತಟ್ಟನೆ ಸಿಗಬೇಕೆಂದು ಆಶಿಸುತ್ತೇವೆ ಒಂದು ವೇಳೆ ದೇವರು ಎಲ್ಲ ಬೇಗನೆ ಕೊಟ್ಟರೂ ಅದು ಎಷ್ಟು ಅಮೂಲ್ಯವಾದದ್ದು ಎಂದು ಹೇಗೆ ನಾವು ತಿಳಿಕೊಳ್ಳುವುದು ಅದಕ್ಕಾಗಿಯೇ ದೇವರು ನಮಗೆ ನಿರೀಕ್ಷಿಸುವುದನ್ನು ಹೇಳಿಕೊಳ್ಳುತ್ತಾರೆ ಈ ವಿಧವಾಗಿ ನಮಗೆ ತಾಳ್ಮೆ ಸಹನೆಯನ್ನು ಕಲಿಸುತ್ತಾ ದೇವರು ನಮಗೆ ಕೊಡಲಿರುವ ಅಮೂಲ್ಯವಾದವುಗಳಿಗಾಗಿ ನಮ್ಮನ್ನು ಸಿದ್ಧಪಡಿಸುತ್ತಾರೆ ನಿರೀಕ್ಷಿಸುವ ಸಮಯ ಕಠಿಣವಾಗಿರಬಹುದು ಆದರೆ ಇದು ದೇವರೊಂದಿಗೆ ನಿಕಟ ಸಂಬಂಧ ಹೊಂದಲು ತಂದೆಯ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಅತಿ ಶ್ರೇಷ್ಠವಾದ ಸಮಯ ಮೂರನೆಯದಾಗಿ ಪರಿಶುದ್ಧತೆ ಅಂದರೆ ಪ್ಯೂರಿಟಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಏಳನೇ ವಚನ ಹೇಳುವಂತೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಅದು ನಿಮ್ಮ ಮದುವೆ ವಿಷಯದಲ್ಲೂ ನಡೆಯುತ್ತದೆ ಹಾಳಾದ ಪಾಪದ ಜೀವನ ನಡೆಸುತ್ತಾ ಪರಿಶುದ್ಧ ಜೀವನ ಹೊಂದಿರುವ ಪಾರ್ಟ್ನರ್ ಸಿಗುತ್ತಾರೆ ಅಂದುಕೊಳ್ಳುವುದು ಸರಿಯಲ್ಲ ಪರಿಶುದ್ಧವಾದ ನಿರ್ದೋಷವಾದ ಜೀವನ ನಡೆಸುವುದನ್ನು ಕಲಿಯಿರಿ ಸರಿಯಲ್ಲದ ಸಮಯದಲ್ಲಿ ಮದುವೆಯ ಉದ್ದೇಶವಿಲ್ಲದೆ ಪ್ರೀತಿ ಪ್ರೇಮ ಶರೀರಾಶಿಯ ಯೋಚನೆ ತಪ್ಪು ಅದಕ್ಕಾಗಿಯೇ ಪರಮಗೀತ ಎಂಟನೇ ಅಧ್ಯಾಯ ನಾಲ್ಕನೇ ವಚನ ಹೇಳುತ್ತದೆ ಉಚಿತ ಕಾಲಕ್ಕೆ ಮುಂಚೆ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಸಬಾರದು ಎಂದು ಆದ್ದರಿಂದ ನೀವು ಏನೇ ಮಾಡಿದರೂ ಅದರ ಫಲ ನಿಮ್ಮ ಹಿಂದೆಯೇ ಬರುತ್ತದೆ ಎಂಬುದನ್ನು ಮರೆಯದಿರಿ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸೈತಾನನಿಗೆ ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯ ಸ್ಥಳ ನೀಡಬೇಡಿ ದೇವರಿಗೆ ಇಷ್ಟವಿಲ್ಲದ ಸಂಬಂಧವಾಗಲಿ ಸ್ನೇಹವಾಗಲಿ ಕಟ್ ಮಾಡಿಬೇಡಿ ದೇವರ ಮುಂದೆ ಮನುಷ್ಯರ ಮುಂದೆ ಪರಿಶುದ್ಧರಾಗಿ ಜೀವಿಸಿ ನೆನಪಿಟ್ಟುಕೊಳ್ಳಿ ರಕ್ಷಣೆಯ ನಂತರ ಬೆಸ್ಟ್ ಡಿಸಿಷನ್ ಅಂದರೆ ನಿಮ್ಮ ಮದುವೆ ನಿಮ್ಮ ಪಾರ್ಟ್ನರ್ನಿಂದಾಗಿ ಸ್ವಲ್ಪ ಮಟ್ಟಿಗಾದರೂ ನರಕ ಅಥವಾ ಸ್ವರ್ಗ ಈ ಲೋಕದಲ್ಲಿ ಅನುಭವವಾಗುತ್ತದೆ ಅದಕ್ಕಾಗಿಯೇ ದೇವರ ಚಿತ್ತದಂತೆ ಜ್ಞಾನದಿಂದ ನಿಮ್ಮ ಪಾರ್ಟ್ನರನ್ನು ಚೂಸ್ ಮಾಡಿ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ ಆಮೇನ್